ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಎಟಿಎಂನಿಂದ ಹಣ ದೋಚುತ್ತಿದ್ದ ಇಬ್ಬರು ವಿದೇಶಿ ನಯವಂಚಕರನ್ನ ಬಲೆಗೆ ಬೀಳಿಸಿಕೊಳ್ಳುವಲ್ಲಿ ತುಮಕೂರಿನ ಸಿಇಎನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿಲ್ಲೆಯ ವಿವಿಧೆಡೆ ಎಟಿಎಂ ಮಿಷನ್ಗಳಿಗೆ ಸ್ಕಿಮ್ಮಿಂಗ್ ಮಿಷನ್ ಅಳವಡಿಸಿ ಲಕ್ಷಾಂತರ ರೂಪಾಯಿ ದೋಚುತ್ತಿದ್ದ ಇಬ್ಬರು ವಿದೇಶಿ ಆರೋಪಿಗಳನ್ನ ಬಂಧಿಸುವಲ್ಲಿ ಸಿಎನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೇಂದ್ರ ವಲಯದ ಐಜಿಪಿ ಸೀಮಂತ್ ಕುಮಾರ್ ಸಿಂಗ್ ರವರು ತುಮಕೂರಿನ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಈ ವಿಷಯ ತಿಳಿಸಿದ್ದಾರೆ. ಎಟಿಎಂ ಮಿಷನ್ ಇಂದ ಹಣ ದೋಚುತ್ತಿದ್ದ ಉಗಾಂಡದ ಐವನ್ ಕಾಂಬೋ ಮತ್ತು ಕಿನ್ಯಾದ ಲಾರೆನ್ಸ್ ಮಕಾಮುರ್ ಅವರನ್ನು ಸಿಎನ್ ಕ್ರೈಂ ಠಾಣೆಯ ಇನ್ಸ್ಪೆಕ್ಟರ್ ಎವಿ ಶೇಷಾದ್ರಿ ರವರು ತಮ್ಮ ಸಿಬ್ಬಂದಿಯೊಂದಿಗೆ ಬಂಧಿಸಿದ್ದಾರೆ. ಬಂಧಿಸಲಾದ ಆರೋಪಿಗಳಿಂದ 20 ನಕಲಿ ಎಟಿಎಂ ಕಾರ್ಡ್ಗಳು, ಸ್ಕಿಮ್ಮಿಂಗ್ ಸಾಧನಗಳು ಮತ್ತು ಬಳಸುತ್ತಿದ್ದ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತಿಬ್ಬರು ನಾಪತ್ತೆಯಾಗಿದ್ದು ಅವರನ್ನು ಶೀಘ್ರದಲ್ಲೇ ಬಂಧಿಸುವುದಾಗಿ ಐಜಿಪಿ ಸೀಮಂತ್ ಕುಮಾರ್ ಸಿಂಗ್ ರವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 2020 ಸಾಲಿನ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ತುಮಕೂರು ನಗರ ಭೀಮಸಂದ್ರ ಇಂಡಿಯಾ ಒನ್ ಎಟಿಎಂ ಮತ್ತು ಕುಣಿಗಲ್ ಟೌನ್ನ ಕೆನರಾ ಬ್ಯಾಂಕ್ ಎಟಿಎಂಗಳಲ್ಲಿ ಹಣ ಡ್ರಾ ಮಾಡಿ ಗ್ರಾಹಕರ ಎಟಿಎಂ ಕಾರ್ಡ್ಗಳು ಅವರ ಬಳಿಯೇ ಇದ್ದಾಗಲೂ ಅವರ ಖಾತೆಯಿಂದ ಬೇರೆ ಬೇರೆ ಊರುಗಳಲ್ಲಿ ಹಣವನ್ನು ಯಾರೋ ಡ್ರಾ ಮಾಡುತ್ತಿದ್ದು ಈ ಬಗ್ಗೆ ದಿನಾಂಕ 3/11/2020 ಇಲ್ಲಿಯವರೆಗೆ ಕುಣಿಗಲ್ ಎಟಿಎಂನಿಂದ 42, ಭೀಮಸಂದ್ರ ಎಟಿಎಂನಿಂದ 16, ನಿಟ್ಟೂರು ಎಟಿಎಂನಿಂದ 2 ಒಟ್ಟು 60 ವಂಚನೆ ಪ್ರಕರಣಗಳು ದಾಖಲಾಗಿದ್ದು ಗ್ರಾಹಕರಿಂದ 25 ಲಕ್ಷಕ್ಕೂ ಅಧಿಕ ಮೊತ್ತ ವಂಚನೆಯಾಗಿರುತ್ತದೆ. ವಂಚಕರು ಹಣವನ್ನು ಚೆನ್ನೈ, ದೆಹಲಿ, ಬಾಂಬೆ, ತಮಿಳುನಾಡು ಇತರೆ ಕಡೆ ವಿವಿಧ ಟಿಎಂಗಳಲ್ಲಿ ಹಣವನ್ನು ಡ್ರಾ ಮಾಡಿಕೊಂಡಿರುವುದು ತನಿಖೆಯಲ್ಲಿ ತಿಳಿದು ಬಂದಿರುತ್ತೆ. ಆಪರೇಷನ್ ಇದೆ ಅಂದರೆ ಎ ಟಿ ಎಂ ಡೂಪ್ಲಿಕೇಟ್ ಕಾರ್ಡ್ ಯೂಸ್ ಮಾಡಿ ಮತ್ತು ಜನಗೆ ಮೋಸ ಮಾಡಿ ಭಾಳ ಸ್ಮಾಲ್ ಅಮೌಂಟ್ ಬೇರೆ ಬೇರೆ ಕಡೆ ಸ್ಕಿಮಿಂಗ್ ಮಾಡಿ ಟೋಟಲ್ ಅಂದಾಜು 25 ಲಕ್ಷ ಇಲ್ಲಿವರೆಗೆ ನಮಗೆ ನಮ್ಮ ಟೀಮ್ ಅವರು ನಮ್ಮ ಸಿಎನ್ ಪೊಲೀಸ್ ಅವರು ಶೇಷಾದ್ರಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪತ್ತೆ ಮಾಡಿದ್ದಾರೆ. ಇಲ್ಲಿವರೆಗೆ 25 ಲಕ್ಷದು ವ್ಯವಹಾರ ಆಗಿದೆ ನಮ್ಮ ದಾಖಲಾತ ಏನನ್ನು ರಿಕವರಿ ಮಾಡಿದ ಪ್ರಕಾರ, ಆದರೆ ಇನ್ನೂ ಹೆಚ್ಚಲು ಇರಬಹುದು. ಟೋಟಲ್ 60 ಕೇಸ್ ನವಂಬರ್ನಿಂದ ಡಿಸೆಂಬರ್ ತಿಂಗಳ ಒಳಗೆ ರಿಪೋರ್ಟ್ ಆಗಿದೆ. ಈ 60 ಕೇಸಸ್ ಬೇರೆ ಬೇರೆ ಬ್ಯಾಂಕ್ ಸಂಬಂಧಪಟ್ಟಿದೆ. ಮೋರ್ ದ್ಯಾನ್ 10 ಬ್ಯಾಂಕ್ದು ಸಂಬಂಧಪಟ್ಟ ಕೇಸಸ್ ಇದೆ. ಇದು ಇದರಲ್ಲಿ ಮುಖ್ಯವಾಗಿ ಕುಣಿಗಲ್, ನಿಟ್ಟೂರ್ ಮತ್ತು ಭೀಮಸಂದ್ರ ಮೂರು ಕಡೆ ಇದು ಡಿವೈಸ್ ಯೂಸ್ ಆಗಿದೆ ಮತ್ತು ಬೇರೆ ಬೇರೆ ಬ್ಯಾಂಕ್ಸು ಇದೆ. ನಾನು ನಿಮಗೆ ಜಸ್ಟ್ ಹೇಳಿದ್ದೇನೆ, 10 ಬ್ಯಾಂಕ್ಕಿಂತ ಜಾಸ್ತಿ ಕಡೆಯಿಂದ ವಿಡ್ರಾವಲ್ ಆಗಿದೆ. ಇದು ಒಂದು ಇಂಟರ್ ಸ್ಟೇಟ್ ಗ್ಯಾಂಗ್ದು ಆಪರೇಷನ್ಸ್ ಆಗಿದೆ. ಯಾಕಂದರೆ ಚೆನ್ನೈ, ಬ್ಯಾಂಗ್ಳೂರ್, ವೆಲೂರ್, ಮುಂಬೈ ಮತ್ತು ಡೆಲ್ಲಿ ಇಲ್ಲಿವರೆಗೆ ಇಂಥ ಕಡೆ ನಮ್ಮ ಟೀಮ್ ಅವ್ರದ್ದು ಇನ್ವೆಸ್ಟಿಗೇಷನಲ್ಲಿ ಮಾಹಿತಿ ಬರ್ತಾ ಇದೆ. ಈ ಎಲ್ಲ ಕಡೆಯಿಂದ ಅಮೌಂಟ್ ವಿಡ್ರಾ ಆಗಿ ಜನಗೆ ಮೋಸ ಮಾಡ್ಕೊಂಡಿದ್ದಾರೆ ಅವರು ಯಾರು ನಮ್ಮ ಅಕೌಂಟ್ ಹೋಲ್ಡರ್ಸ್ಗೆ. ಅವ್ರಿಗೆ ನಂತರ ಗೊತ್ತಾಯಿತು ಈ ಥರ ಆಗ್ತಾಯಿದೆ. ಮತ್ತು ಅವರು ಸಂಬಂಧಪಟ್ಟ ಬ್ಯಾಂಕ್ಗೆ ಅಪ್ರೋಚ್ ಆಗಿ ಬ್ಯಾಂಕ್ ಅವರು ನಮ್ಮ ಸಿ ಎನ್ ಸ್ಟೇಷನ್ಸ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ಮುಖ್ಯವಾಗಿ ಇದರಲ್ಲಿ ಇಬ್ಬರು ಆರೋಪಿ ಸದ್ಯಕ್ಕೆ ನಮ್ಮ ಟೀಮ್ ಅವ್ರ ಕೈಗೆ ಸಿಕ್ಕಿದ್ದಾರೆ. ಅವರು ಇಬ್ಬರು, ಒಬ್ಬ ಕೆನ್ಯಾದವರು ಮೂಲದವರು, ಇನ್ನೊಬ್ಬ ಯುಗಾಂಡ ಮೂಲದವರು. ಇಬ್ಬರು ಇದು ಡಿಟೇಲ್ಸ್ ಪಾಸ್ಪೋರ್ಟ್ ಮತ್ತು ವೀಸಾ ಆಧಾರದ ಮೇಲೆ ಇದು ಡಿಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಡೆಲ್ಲಿ ಅಲ್ಲಿ ಮೂಲತಃ ಅವರು ಓದ್ತಾಯಿದ್ರು. ತುಮಕೂರು ಡಿಸ್ಟ್ರಿಕ್ಟ್ ಮತ್ತು ಈ ಮೂರು ಕಡೆ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಭಾಳ ಒಂದು ಚಿಂತನೆ. ಯಾಕೆಂದ್ರೆ ಅವರು ಈ ಬಗ್ಗೆ ವಂಚಕರ ತಂಡವನ್ನು ಪತ್ತೆ ಮಾಡಲು ತುಮಕೂರು ಸಿಎನ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚಿಸಲಾಯಿತು. ವಿಶೇಷ ತಂಡ ಕಾರ್ಯಪ್ರವೃತ್ತರಾಗಿ ಆರೋಪಿಗಳು ಸಂಚರಿಸಿದ ಜಾಗಗಳು ಹಾಗೂ ಹಣವನ್ನು ಡ್ರಾ ಮಾಡಿದ ಜಾಗಗಳು ಹಾಗೂ ಮಾರ್ಗದಲ್ಲಿ ಸಿಗುವ ಟೋಲ್ಗಳಲ್ಲಿ ತಾಂತ್ರಿಕವಾಗಿ ಮಾಹಿತಿ ಸಂಗ್ರಹಿಸಿ ಆರೋಪಿಗಳ ವಿವರ ಹಾಗೂ ಆರೋಪಿಗಳು ಸಂಚರಿಸುತ್ತಿದ್ದ ವಾಹನ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ, ಡಿಸಿಆರ್ಬಿಯ ಡಿವೈಎಸ್ಪಿ ಸೂರ್ಯನಾರಾಯಣರಾವ್ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿ ಅರಸೀಕೆರೆಯಲ್ಲಿ ಕೆಎಸ್ಆರ್ಟಿಸಿ ನೌಕರರು ಪ್ರತಿಭಟಿಸಿದರು.
ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆ ನಡೆಯುತ್ತಿದ್ದು ಇಂದು ನಗರದಲ್ಲೂ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದರು ನಂತರ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕೆಂದು ಹಾಗೂ ಸರ್ಕಾರಿ ನೌಕರರಿಗೆ ಸಿಗುವಂತ ಎಲ್ಲ ಸೌಲಭ್ಯಗಳು ನೀಡಬೇಕು ಮತ್ತು ಕೋವಿಡ್ 19 ಸಮಯದಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಮರಣ ಹೊಂದಿದಂತ ನೌಕರರಿಗೆ ಪರಿಹಾರ ಧನವನ್ನ ಶೀಘ್ರವೇ ಬಿಡುಗಡೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ ಹಾಗೂ ಈ ದಿನದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಯಲಿದೆ ಎಂದು ಓಂಕಾರ್ ನಾಯಕ್ ತಿಳಿಸಿದರು ಕರ್ನಾಟಕದಲ್ಲಿ ಸಾರಿಗೆ ನೌಕರರು ಸುಮಾರು 136,000 ಜನ अरे सरकारी नौकरी ना कूली कल ना कलता कारण ऐन या नम बेरे ना सरकारी नौकर घोषणे माती बस सरकारी अमौंट हो सरकार के लीव को सरकार फेसिलिटी सरकार को नौकरे कार्मिक सरकारी नौकर घोषणे मूग नो मे करोना ಒಂದೆಚ್ಚುಗಡಿಮಂದ 200 ರಿಂದ 300 ಜನ ನಮ್ಮ ಕಾರ್ಮಿಕ ಸತ್ತೋಗಿದ್ದಾರೆ ಆದರೆ ಅವರಿಗೆ 30 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ನೀವು ಸರ್ಕಾರ ಘೋಷಣೆ ಮಾಡಿದ್ರಿ ಆದರೆ ಇದುವರೆಗೂ ಆ ಕುಟುಂಬ ಬೀದಿಗೆ ಬಿದ್ದಿದೆ ಆದರೆ 1 ರೂಪಾಯಿ ಸಹ ಅವರಿಗೆ ತಲುಪಿಲ್ಲ ಹಾಗಾಗಿ ಸ್ವಾಮಿ ನಾವು ಒಂದೇ ಹೇಳ್ತಾರೆ ಸ್ವಾಮಿ ನಾವು ಏನು ನಿಮಗೆ ನಿಮ್ಮ ಸರ್ಕಾರದಿಂದ ನಿಮಗೆಲ್ಲ ಕೊಡಿ ಅಂತ ಹೇಳ್ತಾ ಇಲ್ಲ ಇತರ ಸರ್ಕಾರಿ ನೌಕರರಿಗೆ ಏನು ಕೊಡ್ತಾ ಇದ್ರೆ ಫೆಸಿಲಿಟಿ ಆ ಫೆಸಿಲಿಟಿಯನ್ನ ಕೊಡಿ ನಮಗೆ ನಾವು ಇವತ್ತಿನ ಮಾಡ್ತಾ ಇಲ್ಲ ಬಹಳ ಸುಮಾರು ವರ್ಷಗಳಿಂದ ನಾವು ನಮ್ಮ 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 ಹಕ್ಕನ್ನ ನಾವು ಕೇಳ್ತಾ ಇದೀವಿ ಇತರ ಸರ್ಕಾರಿ ನೌಕರರಿಗಿಂತ ನಮಗೆ 60% ಸಂಬಳ ಕಡಿಮೆ ಕೊಡ್ತಾ ಇದ್ದಾರೆ ಸ್ವಾಮಿ ನಮಗೆ ನಮಗೆ ಕೋವಿಡ್ 19 ನಲ್ಲಿ ನೀವು ಸಂಬಳ ಕೊಡಲಿಲ್ಲ ಸ್ವಾಮಿ ನಮಗೆ ಸಂಬಳ ಕೊಟ್ರಿ ಆದ್ರೆ ನಮ್ಮ ರಜೆಗಳನ್ನು ಕಡಿತ ಮಾಡಿ ನೀವು ಸಂಬಳ ಕೊಟ್ಟಿದ್ದೀರಾ ಸಾರಿಗೆ ನೌಕರರು ಬಹಳ ಕಷ್ಟಕರ ಸಮಯದಲ್ಲೂ ಸಹ ಜನರ ಸೇವೆಯನ್ನ ಮಾಡುತ್ತಾ ಪ್ರತಿ ಗ್ರಾಮೀಣ ಪ್ರದೇಶಗಳಿಗೆ ತಮ್ಮದೇ ಆದಂತ ಸೇವೆಗಳನ್ನು ಒದಗಿಸುತ್ತಾರೆ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿವರ್ತನೆ ಮಾಡುವ ವಿಚಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಎಂದು ಸಾರಿಗೆ ನೌಕರರಿಗೆ ಭರವಸೆ ನೀಡುತ್ತೇನೆ ಹಾಗೂ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಹೋರಾಟಕ್ಕೆ ಸದಾ ಸಿದ್ಧನಾಗಿರುತ್ತೇನೆ ಎಂದು ಶಾಸಕ ಶಿವಲಿಂಗೇಗೌಡ ಹೇಳಿದರು ಏನಿಲ್ಲ 130,000 ಜನ ಸರ್ಕಾರಿ ನೌಕರರು ಏನಿದ್ದಾರೆ ಅವರನ್ನ ಕಾಯಂಗೊಳಿಸೋದ್ರಿಂದ ಯಾವುದೇ ರೀತಿಯಾಗಿರತಕ್ಕಂತ ನಷ್ಟ ಬರೋದಿಲ್ಲ ನಿಮ್ಮ ಸಂಸ್ಥೆ ದುಡಿಯುತ್ತೆ ಆದರೆ ಅವರಿಗೆ ಸೇವಾ ಭದ್ರತೆ ದೃಷ್ಟಿಯಿಂದ ನೀವು ಅವರನ್ನ ಕಾಯಂಗೊಳಿಸಿ ಸರ್ಕಾರಿ ನೌಕರನಾಗಿ ಪರಿವರ್ತನೆ ಮಾಡಿ ಅಂತಕಂತದನ್ನ ಬಹಳ ಜನ ಶಾಸಕರು ಕೂಗಾಡಿದ್ರು ಕೂಗಾಡಿದ್ರು ಅಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಚರ್ಚೆ ಆಗಲಿಲ್ಲ ಆದ್ರಿಂದ ನಾನು ಈಗ ನನ್ನ ಒತ್ತಾಯ ಇವತ್ತೇನ ಇವರು ಕಾರ್ಪೊರೇಷನ್ ನ ಮಾಡ್ಕೊಂಡು ಈ ನೌಕರ ಭದ್ರತೆ ಇಲ್ಲದನೆ ದುಡಿದ್ರೆ ಸಂಬಳ ದುಡಿದೇ ಇದ್ರೆ ಸಂಬಳ ಇಲ್ಲ ಅಂತಕಂತ ರೀತಿನಲ್ಲಿ ಇವರು ಏನು ನಡೆಸ್ತಾ ಇದ್ದಾರೆ ಅದು ತಪ್ಪು ಇವರೇನ್ ಇವರು ಸಂಸ್ಥೆಯಿಂದ ಏನು ಕೊಡಲಿಲ್ಲ ನೆನ್ನೆ ಬಜೆಟ್ ನಲ್ಲಿ ಏನು ಸಪ್ಲಿಮೆಂಟರಿ ಬಜೆಟ್ ಅನ್ನು ಮಂಡಿಸಿದ್ರು ಅದರಲ್ಲಿ 187 ಕೋಟಿ ರೂಪಾಯಿ ನಿಮ್ಮ ಸರ್ಕಾರಿ ನೌಕರರಿಗೆ ಸಾಲ ಕೊಡಬೇಕಾಯಿತು ಅದನ್ನ ರಾಜ್ಯ ಸರ್ಕಾರವೇ ಬರಸ್ತು ನಿಮ್ಮ ಕಾರ್ಪೊರೇಷನ್ ನಿಂದ ಏನು ಬರ್ಸಿಲ್ಲ ಆಮೇಲೆ ನಿಮಗೆ ಏನೇನು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ರು ಅದೆಲ್ಲನೂ ಕೊಡ್ತೀವಿ ಅಂತ ಒಪ್ಪಿಕೊಂಡ್ರು ಒಪ್ಪಿಕೊಂಡು ಸಹಾಯಧನನ ಕೂಡ ನಾವು ಅವರಿಗೆ ಏನು ಮಾಡಿದ್ವಿ ಅಂತ ಆದರೆ ನನ್ನ ಒಂದು ಪೂರ್ವ ಯೋಜಿತವಾದಂತ ಮನವಿ ಏನಂತಂದ್ರೆ ಈ ರೀತಿ ಎಲ್ಲ ಕಾರ್ಪೊರೇಷನ್ನಿನ ಇಂತ ಬೋರ್ಡ್ಗಳ ಇಂತ ಈ ಯಾರ್ಯಾರು ಕಾರ್ಪೊರೇಷನ್ಗಳಲ್ಲಿ ಬೋರ್ಡ್ಗಳಲ್ಲಿ ನೌಕರಿ ಮಾಡ್ತಾರೆ ಅವರಿಗೆ ಭದ್ರತೆ ಇಲ್ಲದೇ ಇರೋ ದೃಷ್ಟಿಯಿಂದ ಯಾವತ್ತ ಬೇಕಾದರೂ ಯಾವುದೇ ಒಂದು ಬೋರ್ಡ್ ಅನ್ನು ಮುಚ್ಚಾಕಬಹುದು ಕಾರ್ಪೊರೇಷನ್ ಅನ್ನು ಮುಚ್ಚಾಕಬಹುದು ಇನ್ನು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರ ರಮೇಶ್ ರವಿ ಮಂಜುನಾ ಕರ್ವೇ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ನೂರಾರು ಸಾರಿಗೆ ನೌಕರರು ಉಪಸ್ಥಿತರಿದ್ದರು ನವೀನ್ ಕುಮಾರ್ ಅಮೋಗ ನ್ಯೂಸ್ ಅರಸೀಕೆರೆ ಗ್ಯಾಸ್ ಪೈಪ್ ಅಲ್ಲಿ ಕಾಣಿಸಿಕೊಂಡ ಬೆಂಕಿಯನ್ನ ನಂದಿಸುವ ಜೊತೆಗೆ ಮುನ್ನೆಚ್ಚರಿಕೆ ವಹಿಸಿದ ಸಂಚಾರಿ ಠಾಣೆಯ ರಂಗಸ್ವಾಮಿಗೆ ಕೇಂದ್ರ ವಲಯದ ಐಜಿಪಿ ರವರು ನಗದು ಬಹುಮಾನ ನೀಡಿ ಗೌರವಿಸಿದರು ಗ್ಯಾಸ್ ಪೈಪ್ ನಲ್ಲಿ ಕಾಣಿಸಿಕೊಂಡ ಬೆಂಕಿಯನ್ನು ನಂದಿಸುವ ಜೊತೆಗೆ ಮುನ್ನೆಚ್ಚರಿಕೆ ವಹಿಸಿದ ಸಂಚಾರಿ ಠಾಣೆಯ ಪೊಲೀಸ್ ಠಾಣೆಯ ರಂಗಸ್ವಾಮಿಗೆ ಕೇಂದ್ರ ವಲಯದ ಐಜಿಪಿ ರವರು ನಗದು ಬಹುಮಾನ ನೀಡಿ ಗೌರವಿಸಿದರು ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜ್ ಮುಂಭಾಗ ಮನೆಗೆ ಸಂಪರ್ಕ ನೀಡಲಾಗಿದ್ದ ಗ್ಯಾಸ್ ಪೈಪ್ ನಲ್ಲಿ ದಿಢೀರನೆ ಬೆಂಕಿ ಕಾಣಿಸಿಕೊಂಡಿತು ಭದ್ರಮ್ಮ ವೃತ್ತದ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂಚಾರಿ ಠಾಣೆಯ ರಂಗಸ್ವಾಮಿ ರವರು ತಕ್ಷಣ ಎಚ್ಚೆತ್ತುಕೊಂಡು ಮುಂದೆ ಸಂಭವಿಸಬಹುದಾಗಿದ್ದ ಭಾರಿ ಅನಾಹುತವನ್ನ ತಪ್ಪಿಸುವಲ್ಲಿ ಮುಂದಾದ
ಸಾಧಿಸಿದರು. ತಕ್ಷಣ ಅಗ್ನಿಶಾಮಕ ದಳದವರನ್ನ ಕರೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಸಂಚಾರಿ ಪೊಲೀಸ್ ರಂಗಸ್ವಾಮಿರವರ ಸೇವೆಯನ್ನ ಪರಿಗಣಿಸಿ ಕೇಂದ್ರ ವಲಯದ ಐಜಿಪಿ ರವರು ನಗದು ಬಹುಮಾನ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆಂದು ಪಾವಗಡ ಮಾಜಿ ಶಾಸಕ ತಿಮ್ಮರಾಯಪ್ಪ ಅಧಿಕಾರಿಗಳ ವಿರುದ್ಧ ಡಿಸಿಗೆ ದೂರು ನೀಡಿದ್ದಾರೆ. ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಎಂದು ಸ್ಪಷ್ಟವಾಗಿದ್ದರೂ ಸಾಕಷ್ಟು ಮಂದಿಗೆ ಪ್ರಮಾಣ ಪತ್ರ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅವರಿಗೆ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಅವರು ದೂರು ನೀಡಿದ್ದರು. ಆಂಧ್ರ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ್ದರೂ ಅಲ್ಲಿಂದ ತಾಲೂಕಿಗೆ ವಿವಾಹವಾಗಿ ಬಂದ ಮಹಿಳೆಯರಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ಸತಾಯಿಸುತ್ತಿದ್ದಾರೆ. ತಾಲೂಕಿನ ಹಲವರು ಗ್ರಾಮ ಪಂಚಾಯತಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಾಗದೆ ಅಸಹಾಯಕರಾಗಿದ್ದಾರೆ. ಒಂದು ದಿನ ಮಾತ್ರ ನಾಮಪತ್ರ ಸಲ್ಲಿಸಲು ಕಾಲಾವಕಾಶವಿದ್ದು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಚುನಾವಣೆಗೆ ಸ್ಪರ್ಧಿಸಲಾಗದೆ ಆಕಾಂಕ್ಷಿಗಳು ಅಳಲು ತೋಡಿಕೊಳ್ಳುತ್ತಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ಮಾತನಾಡಿ, ಅಧಿಕಾರಿಗಳಿಗೆ ಸರ್ಕಾರದ ನಿಯಮಾವಳಿಯಂತೆ ವಿಳಂಬ ಮಾಡದಂತೆ ಜಾತಿ ಪ್ರಮಾಣ ಪತ್ರ ನೀಡಿ, ಕಾನೂನು ಬಾಹಿರವಾಗಿದ್ದರೆ ಅಂತವರಿಗೆ ಯಾವ ಕಾರಣಕ್ಕೆ ಕೊಡಲು ಬರುವುದಿಲ್ಲ ಎಂದು ಹಿಂಬರಹ ನೀಡಿ, ತಪ್ಪಾದ ಮಾಹಿತಿ ನೀಡಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದರು. ಗೋಹತ್ಯೆ ನಿಷೇಧ ಮಸೂದೆ ಅಂಗೀಕಾರವಾದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಸಂಭ್ರಮಿಸಿ ಗೋಪೂಜೆ ನೆರವೇರಿಸಿದರು. ಕರ್ನಾಟಕ ಗೋಹತ್ಯೆ ನಿಯಂತ್ರಣ ಮತ್ತು ಜಾನುವಾರು ಸಂರಕ್ಷಣಾ ವಿಧೇಯಕ 2020 ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಸಂಭ್ರಮ ಪಟ್ಟಿದೆ. ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಟೌನ್ಹಾಲ್ ಬಳಿ ಇರುವ ಶ್ರೀ ಗಂಗಾಧರೇಶ್ವರ ದೇವಾಲಯದಲ್ಲಿ ಗೋಪೂಜೆ ನೆರವೇರಿಸಿ ಸಂಭ್ರಮಿಸಲಾಯಿತು. ಆಕಳಿಗೆ ಪೂಜೆ ಸಲ್ಲಿಸಿ ಹಿಟ್ಟು ಮೇವು ಕೊಟ್ಟರು. ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಂಡರು. ಬಳಿಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ಪರ ಘೋಷಣೆ ಕೂಗಿದರು. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಾರೆಡ್ಡಿ ಮಾತನಾಡಿ, ಗೋಹತ್ಯೆ ನಿಷೇಧಿಸಬೇಕೆನ್ನುವುದು ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಅದಕ್ಕೆ ಸ್ಪಂದಿಸಿ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿರುವುದು ಸ್ವಾಗತಾರ್ಹ. ಇದೊಂದು ಐತಿಹಾಸಿಕ ನಿರ್ಧಾರ ಎಂದು ಬಣ್ಣಿಸಿದರು. ಏನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಗೋಹತ್ಯೆ ನಿಷೇಧ ಕಾಯ್ದೆ, ಇದು ನಮ್ಮ ರಾಜ್ಯದಲ್ಲಿ ಐತಿಹಾಸಿಕ ಒಂದು ತೀರ್ಪು ಮತ್ತು ಐತಿಹಾಸಿಕ ಒಂದು ತೀರ್ಮಾನ ಅಂದರೆ ತಪ್ಪಾಗಲಾರ್ದು ಏನಂದರೆ, ಈ ನಮ್ಮ ರಾಷ್ಟ್ರ ದೇಶ ಈ ರಾಷ್ಟ್ರದ ಜೀವಾಳ ಗೋವು, ರಾಷ್ಟ್ರದ ಸಂಸ್ಕೃತಿ ಗೋವು, ರಾಷ್ಟ್ರದ ಜೀವ ಗೋವು, ಪ್ರತಿಯೊಂದು ಸಹ ಈ ಒಂದು ಸಂಸ್ಕೃತಿಯ ಗೋವು ಆಗಿರುವಾಗ ನಾವು ಈ ಗೋವಿನಲ್ಲಿ ಸುಮಾರು 3.5 ಕೋಟಿ ದೇವತೆಗಳು ಇದ್ದಾರೆ ಅಂತ ನಮ್ಮ ಒಂದು ಪೂರ್ವಿಕರು ಹೇಳ್ತಾ ಬಂದಿದ್ದಾರೆ. ಆ ಗೋವು ನಿಜವಾಗಲೂ ಹೇಳಬೇಕಂದ್ರೆ ಇಡೀ ಜೀವ ಸಮೂಹದಲ್ಲಿ ಆಕ್ಸಿಜನನ್ನು ತೆಗೆದುಕೊಂಡು ಮತ್ತು ಇಂಗಾಲ್ ಡೈಆಕ್ಸೈಡ್ನ ಬಿಡ್ತದೆ. ಈ ನಮ್ಮ ಗೋವು ಏನಂದರೆ ಇಂಗಾಲ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ. ಇಂಥ ಒಂದು ಪವಿತ್ರವಾದ ಒಂದು ಗೋವು, ಗೋವಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶ ಕೂಡ ಮಹತ್ವಪೂರ್ಣವಾಗಿದ್ದು ಮತ್ತು ಪವಿತ್ರಪೂರ್ಣವಾಗಿದ್ದು ಇರ್ತಕ್ಕಂಥ ಅನೇಕ ಸಂಶೋಧನೆಗಳಿಂದ ಕೂಡ ಗೋವಿನ ಒಂದು ಪರಿಪೂರ್ಣತೆ ಮತ್ತು ಗೋವಿನ ಒಂದು ಗೋಮಯ ಇರ್ಬೋದು, ಹಾಲಿರ್ಬೋದು, ಪ್ರತಿಯೊಂದು ಜೀವಿಗೂ ಸಹ ಈ ಒಂದು ಗೋವಿನ ಒಂದು ಬರ್ತಕ್ಕಂಥ ಉತ್ಪನ್ನಗಳು ಅತ್ಯಮೂಲ್ಯ. ರಾಜ್ಯ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರ ಹಲವು ಐತಿಹಾಸಿಕ ಕ್ರಮಗಳನ್ನ ಕೈಗೊಳ್ಳುವುದರ ಮೂಲಕ ದೊಡ್ಡ ಬದಲಾವಣೆ ತರುತ್ತಿವೆ. ರಾಮ ಮಂದಿರ ನಿರ್ಮಾಣ, ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ತೆಗೆದುಹಾಕಿ ಅದನ್ನ ಅಖಂಡ ಭಾರತದ ಭಾಗ ಮಾಡಿರುವುದು ದೊಡ್ಡ ಕೆಲಸ. ಬರುವ ದಿನಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತರುವ ವಿಶ್ವಾಸವಿದೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಕಾರ್ಯದರ್ಶಿಗಳಾದ ಅಶೋಕ್, ಕಾರ್ಯದರ್ಶಿ ಲಕ್ಷ್ಮೀಪತಿ, ನಗರಾಧ್ಯಕ್ಷರಾದ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ, ಮುಖಂಡರಾದ ನಸಪ್ಪ, ಲಕ್ಷ್ಮೀನಾರಾಯಣ್ ಗುಪ್ತಾಜಿ ಅವರು, ಭೈರೇಗೌಡರು, ನಗರಸಭಾ ಸದಸ್ಯರಾದ ಶ್ರೀ ಯತೀಶ್ ಅವರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಜನಪರ ಒಕ್ಕೂಟ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರದ ಮಾನಸ ವೃದ್ಧಾಶ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜನಪರ ಒಕ್ಕೂಟ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕು ರಂಗಸ್ಥಳದಲ್ಲಿರುವ ಮಾನಸ ವೃದ್ಧಾಶ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜನಪರ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಗಿಡ ನೆಡುವ
ಮುಖಾಂತರ ಹಾಗೂ ಆಶ್ರಮದಲ್ಲಿರುವ ಎಲ್ಲ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಎಂ ಹನುಮಂತರಾಯಪ್ಪ ಮಾತನಾಡಿ, ಈ ಸಂಘಟನೆ 1993 ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಾರಂಭವಾಯಿತು. ಸಮಾನತೆಯನ್ನು ಕಾಯುವುದೇ ಸಂಘಟನೆಯ ಉದ್ದೇಶ ಎಂದು ತಿಳಿಸಿದರು. ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಅಕ್ತಂಗಿಯರಿಗೂ ಮತ್ತು ವಿಶೇಷವಾಗಿ ಈ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೆ ನಾನು ಮೊಟ್ಟ ಮೊದಲು ಮತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಏನು ಮಾನವ ಸಾರಿ ಮಾನಸ ಹಾಸ್ಪಿಟಲ್ ಅವರ ವತಿಯಿಂದ ಏನು ವೃದ್ಧಾಶ್ರಮವನ್ನು ಆಚರಿಸಿದರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆಂತಂದರೆ ಈ ಮಾನವ ಹಕ್ಕುಗಳು ಏನು ಅಂತಂದರೆ 1993 ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಮಾನವ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಅನೇಕ ಸಂಸ್ಥೆಗಳಿದ್ದಾವೆ. ಅದರಲ್ಲೂ ನಮ್ಮ ಮಾನವ ಹಕ್ಕುಗಳ ಜನಪರ ಒಕ್ಕೂಟ ಸಂಸ್ಥೆನೂ ಒಂದು. ಈಗ ನಮ್ಮ ಮಾನವ ಹಕ್ಕುಗಳ ಬಗ್ಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಏನು ಮಾನವ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ಹಕ್ಕುಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಮಾನವ ಹಕ್ಕುಗಳಂದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅವರಿಗೆ ಯಾರು ಅನ್ಯಾಯ ಆಗಿದೆ ಅವರಿಗೆ ಹಕ್ಕುಗಳನ್ನು ಧರಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಈ ಸಂಸ್ಥೆಗಿದೆ. ಅಂಥ ಒಂದು ಸಮಾನತೆ ಮತ್ತು ಸಹಬಾಳತ್ವ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಒಂದು ಶಕ್ತಿ ಈ ಒಂದು ಸಂಸ್ಥೆಗಿದೆ. ಆದ್ದರಿಂದ ಇವತ್ತು ನಾವು ಇಡೀ ಪ್ರಪಂಚದಲ್ಲಿ ನಮ್ಮ ಕಾರ್ಯಾಧ್ಯಕ್ಷ ನೀವು ಹೇಳ್ದಂಗೆ ಕರೋನಾ ಪೀಡಿತ ಸೋಂಕಿತ ಜನರಿದ್ದಾರೆ ಅವರೆಲ್ಲರಿಗೂ ಒಂದೇ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿನಿಯವರಾದ ಶ್ರೀಮತಿ ನರ್ಮದಾ ರೆಡ್ಡಿ ಅವರು ಮಾತನಾಡಿ, ನಾವು ಡಿಸೆಂಬರ್ 10, 2020 ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 2020 ಕೊರೋನಾ ಹೆಮ್ಮಾರಿ ಪ್ರಪಂಚದಾದ್ಯಂತ ವ್ಯಾಪಿಸಿದೆ. ಎಲ್ಲ ರೋಗಗಳಿಗೆ ಒಂದೇ ರೀತಿಯ ಚಿಕಿತ್ಸೆ ಸಿಗಬೇಕು. ಅದರ ಅಂಗವಾಗಿ ನಾವು ಗಿಡ ನೆಟ್ಟು ಮತ್ತು ಮಾನಸ ವೃದ್ಧಾಶ್ರಮದ ಹಿರಿಯರಿಗೆ ಸ್ವಚ್ಛತೆ ಮತ್ತು ಕೊರೋನಾ ಮುಂಜಾಗ್ರತೆ ಬಗ್ಗೆ ಮಾಹಿತಿ ತಿಳಿಸಿದ್ದೇವೆ ಎಂದರು. ನಮಸ್ತೆ. ಇವತ್ತು ಡಿಸೆಂಬರ್ 10, 2020 ಇವತ್ತಿನ ದಿನ ವಿಶೇಷ ದಿನ. ಏನಕ್ಕೆ ಅಂದರೆ ಇವತ್ತು ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳ ದಿನ. ವಿಶ್ವದಾದ್ಯಂತ ಮಾನವ ಹಕ್ಕುಗಳ ದಿನವನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಯಾಕೆ ಮಾನವ ಹಕ್ಕುಗಳ ದಿನ ಅಂದರೆ, ಜನರಲ್ ಅಸೆಂಬ್ಲಿ ಬಂದು ಇವತ್ತು ಅಡಾಪ್ಟ್ ಮಾಡಿದಂಥ ದಿನ ಹ್ಯೂಮನ್ ರೈಟ್ಸ್ನ. ಅದಕ್ಕಾಗಿ ಪ್ರತಿ ವರ್ಷ ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ ಆಗಿ ಆಚರಿಸ್ತಾರೆ. ಸೊ ಹ್ಯೂಮನ್ ರೈಟ್ಸ್ ಡೇ ಅಂದಮೇಲೆ ಏನೋ ಒಂದು ಧ್ಯೇಯ ಇರಬೇಕಲ್ಲ. ಪ್ರತಿ ವರ್ಷ ಒಂದು ನ್ಯೂ ಗೋಲ್ನ ಸೆಟ್ ಮಾಡ್ತಾರೆ. ಈ ವರ್ಷದ ಧ್ಯೇಯ ಏನು ಅಂದರೆ, ಈಗಾಗಲೇ ಕರೋನಾ ಅಬ್ಬರಿಸಿರೋದ್ರಿಂದ ಇಡೀ ಪ್ರಪಂಚದ ಆದ್ಯಂತ ಅಬ್ಬರಿಸಿದೆ. ಅದಕ್ಕಾಗಿ ಹ್ಯೂಮನ್ ರೈಟ್ಸ್ ಪ್ರಕಾರ, ಹ್ಯೂಮನ್ ರೈಟ್ಸ್ ಅಂದರೆ ಏನು ಹೇಳಿ, ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು ಅಂತ. ಹಾಗಾಗಿ ನಮಗೆ ಈಗ ಕರೋನಾ ಅಬ್ಬರಿಸಿರೋದ್ರಿಂದ ಈ ವರ್ಷ ಇಡೀ ಪ್ರಪಂಚದಾದ್ಯಂತ ತಗೊಂಡಿರೋ ಓತ್ ಏನಂದರೆ, ಎಲ್ಲ ಕರೋನಾ ಪೇಷಂಟ್ಸ್ಗೂ ನಾವು ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಸಾಧ್ಯನಾ, ಏನೇನು ಅಡಚಣೆಗಳಾಗಿದೆ ಅದನ್ನ ನಾವು ಥ್ರೂಬ್ಯಾಕ್ ಮಾಡೋಕ್ಕೆ ಸಾಧ್ಯನಾ, ನಾವೇನಾದರೂ ಎಲ್ಲ ರೋಗಿಗಳಿಗೂ ಒಂದೇ ರೀತಿಯಾದ ಒಂದು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಮೋಹನ್ ಮುರಳೀಧರ್, ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಕಳವಾರ ಶ್ರೀಧರ್, ಕೋಶಾಧ್ಯಕ್ಷರಾದ ಕುಂಬಿ ನರಸಿಂಹಮೂರ್ತಿ, ಮುಖಂಡರಾದ ಸುರೇಶ್ ಸ್ವಾಮಿನಾಥ್, ಕವಿತಾ ಇತರರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಬಂಗಾರಪೇಟೆ ತಾಲೂಕಿನ ಬೋಡಗುರ್ಕಿ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಬಂಗಾರಪೇಟೆ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯತಿಗೆ ಸೇರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಹಾಗೂ ಕೇವಲ ಚುನಾವಣೆಗೆ ಸೀಮಿತವಾದ ಕುಗ್ರಾಮವಾದ ಬಂಗಾರಪೇಟೆ ತಾಲೂಕಿನ ಬೋಡಗುರ್ಕಿಯ ಜನತೆ ಬೇಸತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಗ್ರಾಮದಲ್ಲಿ ಗುರುವಾರ ರಾಷ್ಟ್ರೀಯ ಅಪರಾಧ ತಡೆ ಮಾನವ ಹಕ್ಕುಗಳ ಭಾರತ ಪರಿಷತ್ತು ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬೇಷರತ್ತಾಗಿ ಚುನಾವಣೆ ಬಹಿಷ್ಕರಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಪರಿಷತ್ತಿನ ತಾಲೂಕು
ಗ್ರಾಮಾಧ್ಯಕ್ಷ ಹಾಗೂ ಗೋಡಗುರ್ಕಿ ಗ್ರಾಮಸ್ಥ ರಾಜೇಂದ್ರ ಮಾತನಾಡಿ, ಕಳೆದ 6 ವರ್ಷದಿಂದ ನಮ್ಮ ಗ್ರಾಮವನ್ನು ಯಾವುದೇ ಪಂಚಾಯತಿಗೆ ಸೇರಿಸದೆ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಗ್ರಾಮ ಪಂಚಾಯತಿ ಹಾಗೂ ಜಿಲ್ಲಾಡಳಿತ ವಂಚಿಸಿದೆ ಎಂದು ಆರೋಪಿಸಿದರು. ಗೋಡಗುರ್ಕಿ ಗ್ರಾಮದಲ್ಲಿ ಇಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಇದ್ದು ಈ ಮೊದಲು ಈ ಗೋಡಗುರ್ಕಿ ಗ್ರಾಮ ಕೆಜಿಎಫ್ ತಾಲೂಕಿನ ಘಟ್ಟಮಾಜಮಂಗಲ ಗ್ರಾಮ ಪಂಚಾಯತಿಗೆ ಸೇರಿಸಿದ್ದು 2015-16 ಕಾಮಸಮುದ್ರಂ ಗ್ರಾಮ ಪಂಚಾಯತಿಗೆ ಸೇರಿದ್ದು ಅವರಿಗೂ ಸರಿಯಾದ ಮಾಹಿತಿ ಇಲ್ಲ. ಮೂಲಭೂತ ಸೌಕರ್ಯ ಹಾಗೂ ಕಾಮಗಾರಿಗಳನ್ನ ಮಾಡಿಲ್ಲ. ಈ ಕುರಿತು ಕಾಮಸಮುದ್ರಂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ವಾಣಿರವರನ್ನ ಸಂಪರ್ಕಿಸಿದಾಗ ಅವರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬೋಡಗುರ್ಕಿಗೆ ಸಂಬಂಧಿಸಿದ ಕಡತ ಲಭ್ಯತೆ ಇಲ್ಲ, ಈ ವಿಚಾರದಲ್ಲಿ ನಾನೇನು ಮಾಡಲು ಸಾಧ್ಯವಿಲ್ಲ, ಸಾಧ್ಯ ಇದ್ದರೂ ಸಹ ಒತ್ತಡಕ್ಕೆ ಸಿಲುಕಿ ಮಾಡಲು ಈಗ ಸಮಯವಿಲ್ಲ ಎಂದು ಹಾರಿಕೆ ಉತ್ತರ ನೀಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದೂರನ್ನು ಬಂಗಾರಪೇಟೆ ತಾಲೂಕು ಪಂಚಾಯತಿಗೆ ರವಾನಿಸಿದೆ ಎಂದು ಹಿಂಬರಹ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಇನ್ನ ಘಟ್ಟಮಾದ ಮಂಗಲ ಪಂಚಾಯತಿಯಿಂದ ಕಡತಗಳು ಇಲ್ಲಿಗೆ ಬಂದಿಲ್ಲ ಅಂತ, ಆದ್ರೆ ನಾಮಿನೇಷನ್ಸ್ ಎಲ್ಲ ಇಲ್ಲೇ ಫೈಲ್ ಮಾಡ್ಕೊಳ್ತಿದ್ದಾರೆ. ನಮ್ಮೂರಿಗೆ ವಾಟರ್ ಮ್ಯಾನ್ ಇದ್ದಾರೆ, ವಾಟರ್ ಮ್ಯಾನ್ ಗೆ ಸ್ಯಾಲರಿ ಅವರೇ ಕೊಡ್ತಿದ್ದಾರೆ. ನಮ್ಮೂರಿನಲ್ಲಿ 2 ಮೆಂಬರ್ಸ್ ಇದ್ದಾರೆ, ನಮ್ಮೂರಿನವರನ್ನೇ ವೈಸ್ ಚೇರ್ಮೇನು ಮಾಡಿದ್ದಾರೆ. ನಮ್ಮ ಪಂಚಾಯತ್ ನಮ್ಮ ಊರಲ್ಲಿ ಪಂಚಾಯತಿಗೆ ಸೇರಿಲ್ಲ ಅಂದ್ರೆ ಈ ತರ ಏನಕ್ಕೆ ಮಾಡಿದ್ರು, ಅವರು ಹೇಗೆ ಈ ಪೊಸಿಷನ್ ಎಲ್ಲ ಹೆಂಗ್ ಕೊಟ್ರು ಅವರು, ಇದೆಲ್ಲ ನಾವು ತಿಳ್ಕೊಳ್ಳೋಕೆ ಟ್ರೈ ಮಾಡಿದಾಗ ನಾವು ಒಂದು ಜಾಬ್ ಕಾರ್ಡ್ ಮೋದಿ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ 100 ದಿನಗಳಿ ಮಾಡೋ ತರ ಒಂದು ಸ್ಕೀಮ್ ಕೊಟ್ರು. ಒಂದು ಜಾಬ್ ಕಾರ್ಡ್ ಇದ್ರೆ ನಮ್ಮೂರಲ್ಲಿ ಒಬ್ಬೊಬ್ರಿಗೆ ಒಂದು 10,000-20,000 ಸಿಕ್ಕಿರೋದು, ಇವಾಗ ಆ ದುಡ್ಡು ಕೂಡ ಸಿಗ್ಲಿಲ್ಲ ಅವ್ರಿಗೆ. ಅಂತ ಕಷ್ಟ ಕಾಲದಲ್ಲಿ ಕೂಡ ಅವ್ರಿಗೆ ದುಡ್ಡು ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದ್ರೆ ನಮ್ಗೊಂದು ಜಾಬ್ ಕಾರ್ಡ್ ಇಲ್ಲ. ಆ ಜಾಬ್ ಕಾರ್ಡ್ ಹೋಗಿ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಪಂಚಾಯತಿಗೆ ನೀವು ಸೇರ್ಪಡೆ ಆಗಿಲ್ಲ, ನಾವು ಕೊಡೋದಿಲ್ಲ. PDO ಅಧಿಕಾರಿಗಳು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ನಮ್ಗೆ ತುಂಬಾ ಪ್ರೆಷರ್ ಇದೆ, ನಾವು ಹಂಗಾಗಿ ನಿಮ್ಮ ಊರನ್ನ ಸೇರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಯಾವ ರೀತಿ ಪ್ರೆಷರ್, ಯಾರು ಪ್ರೆಷರ್ ಆಗ್ತಿದಾರೆ ಅಂತ ಯಾರು ಹೇಳ್ತಿಲ್ಲ. ನಮ್ಮೂರಲ್ಲಿ 650 ಓಟ್ ಇದೆ, ನಾವು 650 ಓಟನ್ನ ನಾವು ಪ್ರತಿ ಎಲೆಕ್ಷನ್ಗೂ ನಾವು 650 ಓಟನ್ನ ಕ್ಯಾಸ್ಟ್ ಮಾಡ್ತಾ ಇದೀವಿ, ಒಬ್ಬ ಪ್ರತಿನಿಧಿಗಳಿಗೆ ಕೊಡ್ತಾ ಇದೀವಿ. ಆದ್ರೆ ಆ ಪ್ರತಿನಿಧಿಗಳು ಕೂಡ ಇನ್ನೂ ನಾವು ಅವ್ರ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಏನು ಅಂತ ನಾವು ಅವ್ರನ್ನ ಕೇಳಿದಾಗ ಯಾರು ಉತ್ತರ ಕೊಡ್ತಾ ಇಲ್ಲ, ತುಂಬಾ ಅಸಡ್ಡೆ. ನಾವೊಂದು ಬ್ಯಾಂಕ್ ಹೀಗಾಗಿ ನಾವು ಯಾವ ಪಂಚಾಯತಿಗೆ ಸೇರಿದ್ದೇವೆ ಎಂಬುದರ ಮಾಹಿತಿ ಇದುವರೆಗೂ ಲಭ್ಯವಾಗಿಲ್ಲ ಎಂದು ದೂರಿದರು. ಈ ಕುರಿತು ಈಗಾಗಲೇ ಬಂಗಾರಪೇಟೆ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಪ್ರಯೋಜನವಾಗಿಲ್ಲವೆಂದು ತಮ್ಮ ಅಳಲನ್ನು ತೋಡಿಕೊಂಡ ನೂರಾರು ಗ್ರಾಮಸ್ಥರು ನಮ್ಮ ಗ್ರಾಮವನ್ನು ಯಾವುದಾದರೂ ಗ್ರಾಮ ಪಂಚಾಯತಿಗೆ ಸೇರಿಸುವವರಿಗೆ ಹಾಗೂ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ತನಕ ಎಲ್ಲ ಚುನಾವಣೆಗಳನ್ನ ಬಹಿಷ್ಕರಿಸುವುದಾಗಿ ತಿಳಿಸಿದರು. ನಾವು ನ್ಯಾಷನಲ್ ಆಂಟಿಕ್ರೈಮ್ ಯೂನಿಯನ್ ರೈಟ್ಸ್ ಕೊಡೋರು. ನಮಗೆ ಈ ಊರಿಂದ ನಮಗೆ ಕಂಪ್ಲೇಂಟ್ ಬಂದಿತ್ತು. ಸೊ ನಾವು ಆಗ ಹೋಗಿ PDOಗೂ ನಾವು ಅರ್ಜಿ ಕೊಟ್ಟು ಬಂದ್ವಿ, DCಅವ್ರಿಗೂ ಮನವಿ ಸಲ್ಲಿಸಿ ಬಂದ್ವಿ, ಯಾವುದೇ ರೆಸ್ಪಾನ್ಸ್ ಇಲ್ಲ. PDOನ ನಾವು ಹೋಗಿ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ ಹಾಫ್ ಆನ್ ಅವರ್ ಕೆಲಸ, ಬಟ್ ನಮ್ಗೆ ಇವಾಗ ಟೈಮ್ ಇಲ್ಲ ಮಾಡೋದಕ್ಕೆ. ಅವರು ಇದೇ ಥರನೇ ಉತ್ತರ ಕೊಡ್ತಿದ್ದಾರೆ. ನಾವು ಹೋಗಿ ಕೇಳಿದ್ರೂ ಅವರು ರೈಟಿಂಗಲ್ಲಿ ನಾವು ತಗೊಂಡಿದ್ದೀವಿ, ಮತ್ತೆ ಏನಾಗಿದೆ, ಏನು ಪ್ರಾಬ್ಲಮ್, ಅವ್ರದ್ದು ಏನು ಪ್ರಾಬ್ಲಮ್ ಅಂತ ನಾವು ಕೇಳಿದಾಗ ಅವರೇನು ಹೇಳ್ತಾರೆ, ಇವರದ್ದು ಡೇಟಾನೇ ಮಿಸ್ ಆಗಿಬಿಟ್ಟಿದೆ ಸಿಸ್ಟಮಲ್ಲಿ, ಡೇಟಾನೇ ಇಲ್ಲ, ನಾವು ಡೇಟಾ ಎಲ್ಲೋಗಿದೆ ಅಂತ ಹುಡುಕ್ಬೇಕು. 6 ವರ್ಷ ಬೇಕಾ ಇವ್ರಿಗೆ ಡೇಟಾ ಹುಡುಕಿ ಸೇರ್ಪಡೆ ಮಾಡೋದಕ್ಕೆ? 6 ವರ್ಷ ಬೇಕಾ? ಈ ಸಂದರ್ಭದಲ್ಲಿ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಜಾನ್ ಸ್ಯಾಮ್ಯುಯಲ್ ಕಿಮ್ಜೆ ಮಾತನಾಡಿ, ಬೋಡಗುರ್ಕಿ ಗ್ರಾಮಸ್ಥರು ತಮ್ಮ ಸಂಸ್ಥೆಯ ಕಚೇರಿಗೆ ನೀಡಿದ ಲಿಖಿತ ದೂರಿನ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈಗಾಗಲೇ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ. ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸಲು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧತೆ ಮಾಡಿದ್ದು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ದಾಖಲಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪರಿಷತ್ತಿನ ಜಿಲ್ಲಾಧ್ಯಕ್ಷೆ ವಿ ಪುಷ್ಪ, ಬಂಗಾರಪೇಟೆ ತಾಲೂಕು ಯುವ ಘಟಕದ ಅಧ್ಯಕ್ಷ ಪ್ರದೀಪ್ ಕುಮಾರ್, ಗ್ರಾಮದ ಮುಖಂಡರುಗಳಾದ ಬಿವಿ ಜಯರಾಮ್, ಶ್ರೀನಿವಾಸ್, ಶಿವಪ್ರಕಾಶ್, ಶಿವಶಂಕರ್, ಬಿಜಿ ನಾರಾಯಣ ಸ್ವಾಮಿ, ವಿ ವೆಂಕಟೇಶ್, ಬಿಸಿ ನರಸಿಂಹ ಮಹಿಳೆಯರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.